ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಮ್ ಫ್ರೇಯ. ಇವತ್ತಿನ ವಿಡಿಯೋದಲ್ಲಿ ಆಂಟೀರಿಯರ್ ಪ್ಲಾಸೆಂಟಾ ಅಂದ್ರೆ ಏನು, ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂದ್ರೆ ಏನು, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಬಹುದು ಅಂತ ಅನ್ಕೊಂಡು ಇವಾಗ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೇದಾಗಿ, ಪ್ಲಾಸೆಂಟಾ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್ ಅಥವಾ ಒಂದು ಇಂಪಾರ್ಟೆಂಟ್ ಅಂಗನೇ ಅಂತ ಹೇಳ್ಬೋದು ಪ್ರೆಗ್ನೆನ್ಸಿಯಲ್ಲಿ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇದರ ಕೆಲಸ ಏನು ಅಂದ್ರೆ, ನಮ್ಮಿಂದ ಅಂದ್ರೆ ತಾಯಿಯಿಂದ ಮಗುವಿಗೆ ಬೇಕಾದ ಆಮ್ಲಜನಕ ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಮಗುವಿಗೆ ಬೇಕಾದ ರಕ್ತ ಪರಿಚಲನೆ ಸಪ್ಲೈ ಮಾಡುತ್ತೆ, ಮಗುವಿಗೆ ಬೇಕಾದ ನ್ಯೂಟ್ರಿಷನ್ ತಾಯಿಯಿಂದ ಮಗುವಿಗೆ ಸಪ್ಲೈ ಮಾಡುತ್ತೆ. ಸೊ ಒಂದು ಹೆಲ್ದಿ ಪ್ರೆಗ್ನೆನ್ಸಿಯಲ್ಲಿ ಒಂದು ಮಗು ಹೆಲ್ದಿ ಇರಬೇಕಾದ್ರೆ ಪ್ಲಾಸೆಂಟಾ ಕೂಡ ತುಂಬ ಹೆಲ್ದಿ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಒಂದು ವೇಳೆ ಪ್ಲಾಸೆಂಟಾ ಕರೆಕ್ಟ್ ಇಲ್ಲ, ಕರೆಕ್ಟಾಗಿ ಅದರ ಕೆಲಸ ಮಾಡ್ತಾ ಇಲ್ಲದಿದ್ರೆ ಅದರ ಇಫೆಕ್ಟ್ ಮಗುವಿನ ಮೇಲೆ ಬೀಳುತ್ತೆ. ಸೊ ಒಂದು ಪ್ರೆಗ್ನೆನ್ಸಿಯಲ್ಲಿ ಮಗು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಪ್ಲಾಸೆಂಟಾ ಕೂಡ ಹೆಲ್ದಿ ಆಗಿ ಕರೆಕ್ಟ್ ಆಗಿ ಕೆಲಸ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕನ್ನಡದಲ್ಲಿ ಕೆಲವರು ಪ್ಲಾಸೆಂಟವನ್ನು ಕಸ ಅಂತ ಹೇಳ್ತಾರೆ. ಇವಾಗ ಕಸ ಅಂತ ಹೇಳುವಾಗ ನಮ್ಮ ತಲೆಗೆ ಬರುತ್ತೆ ಏನೋ ಒಂದು ವೇಸ್ಟ್ ಅಥವಾ ಏನಾದರೂ ಒಂದು ವೇಸ್ಟ್ ಪ್ರಾಡಕ್ಟ್ ಅಂತ ನಮ್ಮ ತಲೆಗೆ ಬರುತ್ತೆ. ಇದನ್ನು ಕಸ ಅಂತ ಕರಿದ್ರೂ ಕೂಡ ಇದರ ಕೆಲಸ ತುಂಬ ಇಂಪಾರ್ಟೆಂಟ್. ಮೊದಲೇ ಹೇಳಿದೆ ಇದು ಎಷ್ಟು ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಯಲ್ಲಿ ಅಂತ. ಸೊ ಕಸ ಅಂತ ಹೇಳುವಾಗ ವೇಸ್ಟ್ ಎನ್ನುವ ಥಿಂಕಿಂಗ್ ಅನ್ನು ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಇದ್ರೆ ಅದನ್ನು ತೆಗೆದು ಬಿಡಿ. ಪ್ರೆಗ್ನೆನ್ಸಿಯಲ್ಲಿ ಪ್ಲಾಸೆಂಟಾ ತುಂಬ ತುಂಬ ಇಂಪಾರ್ಟೆಂಟ್. ಇವಾಗ ತುಂಬ ಥರದ ಪ್ಲಾಸೆಂಟಾ ಇರುತ್ತೆ. ಆಂಟೀರಿಯರ್ ಪ್ಲಾಸೆಂಟಾ ಇರುತ್ತೆ, ಪೋಸ್ಟೀರಿಯರ್ ಪ್ಲಾಸೆಂಟಾ ಇರುತ್ತೆ, ಕೆಲವರಿಗೆ ಲ್ಯಾಟ್ರಲ್ ಪ್ಲಾಸೆಂಟಾ ಇರುತ್ತೆ, ಕೆಲವರಿಗೆ ಫಂಡಲ್ ಪ್ಲಾಸೆಂಟಾ ಇರುತ್ತೆ, ಕೆಲವರಿಗೆ ಲೋ ಲೈನ್, ಇದನ್ನು ಪ್ಲಾಸೆಂಟಾ ಪ್ರೀವಿ ಅಂತ ಕೂಡ ಕರೀತಾರೆ. ಸೊ ಪ್ಲಾಸೆಂಟಾದ ಪೊಸಿಷನ್ ಏನು, ಯಾವ ಪ್ಲಾಸೆಂಟಾ, ಇದು ಡಾಕ್ಟರಿಗೆ ಸ್ಕ್ಯಾನಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಸ್ಕ್ಯಾನ್ ರಿಪೋರ್ಟಲ್ಲಿ ಕೂಡ ಪ್ಲಾಸೆಂಟಾ ಯಾವುದು ಇದೆ ಅಂತ ಬರೆದಿರ್ತಾರೆ. ಇವಾಗ ಇವತ್ತಿನ ವಿಡಿಯೋದಲ್ಲಿ ನಾನು ಖಾಲಿ ಆಂಟೀರಿಯರ್ ಮತ್ತು ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂದರೆ ಏನು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಿಮಗೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನೀವು ಗರ್ಭಕೋಶವನ್ನು ಒಂದು ಬಲೂನ್ ಅಂತ ಅಂದ್ಕೊಳ್ಳಿ. ಇವಾಗ ಒಂದು ಬಲೂನ್ ಅಂತ ಗರ್ಭಕೋಶ ಅಂದ್ಕೊಳ್ಳಿ. ಇವಾಗ ಗರ್ಭಕೋಶದ ಒಳಗೆ ಅಂದರೆ ಬಲೂನ್ನ ಮಧ್ಯದಲ್ಲಿ ಮಗು ಇದೆ. ಒಂದು ವೇಳೆ ಇವಾಗ ಪ್ಲಾಸೆಂಟಾ ನಿಮ್ಮ ಗರ್ಭಕೋಶದ ಮುಂದಿನ ವಾಲಿಗೆ ಅಂದರೆ ಗರ್ಭಕೋಶದ ಮುಂದಿನ ಗೋಡೆಗೆ ಅಟ್ಯಾಚ್ ಆಗಿ ಇದ್ರೆ ಅದನ್ನು ಆಂಟೀರಿಯರ್ ಪ್ಲಾಸೆಂಟಾ ಅಂತ ಹೇಳ್ತೇವೆ. ಆಂಟೀರಿಯರ್ ಪ್ಲಾಸೆಂಟಾದಲ್ಲಿ ಪ್ಲಾಸೆಂಟಾ ಮುಂದೆ ಇರುತ್ತೆ, ಮಗು ಅದರ ಹಿಂದೆ ಇರುತ್ತೆ. ಸೊ ಇದನ್ನು ಆಂಟೀರಿಯರ್ ಪ್ಲಾಸೆಂಟಾ ಅಂತ ಹೇಳ್ತಾರೆ. ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂದರೆ ಪ್ಲಾಸೆಂಟಾ ಅಂದರೆ ಕಸ ನಿಮ್ಮ ಗರ್ಭಕೋಶದ ಹಿಂದಿನ ವಾಲಿಗೆ ಹಿಂದಿನ ಗೋಡೆಗೆ ಅಟ್ಯಾಚ್ ಆಗಿದ್ರೆ ಅದನ್ನು ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂತ ಹೇಳ್ತಾರೆ. ಇವಾಗ ಪೋಸ್ಟೀರಿಯರ್ ಪ್ಲಾಸೆಂಟದಲ್ಲಿ ಮಗು ಮಧ್ಯ ಇರುತ್ತೆ, ಅದರ ಹಿಂದೆ ಪ್ಲಾಸೆಂಟಾ ಇರುತ್ತೆ, ಇದನ್ನು ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂತ ಹೇಳ್ತಾರೆ. ಆಂಟೀರಿಯರ್ ಅಂದರೆ ಪ್ಲಾಸೆಂಟಾ ಮುಂದೆ, ಪೋಸ್ಟೀರಿಯರ್ ಅಂದರೆ ಪ್ಲಾಸೆಂಟಾ ಹಿಂದೆ. ಇಷ್ಟೇ ಡಿಫ್ರೆನ್ಸ್ ಆಂಟೀರಿಯರ್ ಮತ್ತು ಪೋಸ್ಟೀರಿಯರ್ ಪ್ಲಾಸೆಂಟಾಗೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯ್ತಂತ ಅಂದ್ಕೊಳ್ತೀನಿ. ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ನನಗೆ ಜಾಸ್ತಿ ವಿಡಿಯೋಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮಾತಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಶಾರ್ಟ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯ್ತಂತ ಅಂದ್ಕೊಂಡು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.